ಶಕ್ರೆ ನಮಸ್ಕಾರ ಎಸ್ ಎಂ ಟಿವಿಗೆ ಸ್ವಾಗತ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆದ ಮಾಹಿತಿ ಹೇಳ್ತೀನಿ ಅದು ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟದ್ದು ಮತ್ತು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಸಂಬಂಧಪಟ್ಟದ್ದು ಯಡಿಯೂರಪ್ಪ ಅವರು ಪಕ್ಷದಿಂದ ಅಂತರ ಕಾಪಾಡಿಕೊಂಡಿದ್ದರೂ ಕೂಡ ಕನಿಷ್ಠ ಪಕ್ಷದ 70 ಶಾಸಕರು ಅವರ ಬೆನ್ನಿಗೆ ಬಿದ್ದಿದ್ದಾರೆ ಅಂದ್ರೆ ನೀವು ಈ ಕೆಲಸ ಮಾಡಿ ಈ ಕಾರ್ಯದ ಜವಾಬ್ದಾರಿಯನ್ನು ವಹಿಸಿಕೊಳ್ಳಿ ಅಂತ ಅವರ ಬೆನ್ನ ಹಿಂದೆ ಬಿದ್ದಿದ್ದಾರೆ ಅಷ್ಟಕ್ಕೂ 70 ಶಾಸಕರು ಅವರ ಬೆನ್ನ ಹಿಂದೆ ಬೀಳುವುದಕ್ಕೆ ಕಾರಣವಾದರು ಏನು ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರ ವಹಿಸಿಕೊಂಡು 1 ವರ್ಷವಾಯಿತು ಈ ಒಂದು ವರ್ಷದಲ್ಲಿ ಸರ್ಕಾರದ ವರ್ಚಸ್ಸು ಹೆಚ್ಚಾಗುವುದಕ್ಕಿಂತ ಮೊದಲು ಅದು ಒಂದು ವೈಫಲ್ಯವೇ ಕಂಡಿದ್ದು ಜಾಸ್ತಿ ಅಂತ ಹೇಳ್ಬೋದು ಯಾಕಂದರೆ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆದಮೇಲೆ ರಾಜ್ಯದಲ್ಲಿ ಒಂದಲ್ಲ ಒಂದು ಘಟನೆಗಳು ಸಂಭವಿಸುತ್ತಲೇ ಇವೆ ಅದು ಬಿಜೆಪಿ ಕಾರ್ಯಕರ್ತರ ಹತ್ಯೆ ಆಗಿರ್ಬೋದು ಮತ್ತು ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಹತ್ಯೆ ಆಗಿರ್ಬೋದು ಅದೇ ರೀತಿ ಹಿಜಾಬ್ ವಿಷಯವಾಗಿರ್ಬೋದು ಪಠ್ಯಪುಸ್ತಕ ವಿವಾದ ಕೂಡ ಆಗಿರ್ಬೋದು ಈ ಎಲ್ಲ ವಿಷಯಗಳು ಬಿಜೆಪಿ ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರನ್ನು ತಂದಿವೆ ಅಷ್ಟೇ ಅಲ್ಲ ಕೆಲವು ಆಡಳಿತಾತ್ಮಕ ವೈಫಲ್ಯಗಳು ಕೂಡ ಬಿಜೆಪಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತಂದಿವೆ ಅಲ್ಲದೆ ಈ ಕುರಿತು 2023 ವಿಧಾನಸಭೆ ಚುನಾವಣೆಗೆ ಅಂದರೆ ಮುಂದಿನ ಚುನಾವಣೆಯಲ್ಲಿ ಯಾವ ಪಕ್ಷ ಗೆಲ್ಲುತ್ತದೆ ಎಂಬ ಕುರಿತು ಪಕ್ಷ ನಡೆಸಿದ ಆಂತರಿಕ ಸಮೀಕ್ಷೆಯಲ್ಲಿ ಕೂಡ ಪಕ್ಷಕ್ಕೆ ಹಿನ್ನಡೆಯಾಗಿದೆ ಹೀಗಾಗಿ ಇದೇ ನೇತೃತ್ವ ಅಂದರೆ ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ನಾವು ಮುಂದಿನ ಚುನಾವಣೆಯನ್ನು ಎದುರಿಸಿದರೆ ಸೋಲುವುದ ಗ್ಯಾರಂಟಿ ಎಂಬ 70 ಶಾಸಕರು ಮನಗಂಡಿದ್ದಾರೆ ಹೀಗಾಗಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರೇ ಮುಂದಿನ ಚುನಾವಣೆಯ ನೇತೃತ್ವವನ್ನು ವಹಿಸಿಕೊಳ್ಳಬೇಕು ಅಂತ ಕನಿಷ್ಠ ಪಕ್ಷದ 70 ಶಾಸಕರು ಅವರ ಬೆನ್ನು ಬಿದ್ದಿದ್ದಾರೆ ಇದರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಮೊನ್ನೆ ಅಷ್ಟೇ ಬೆಂಗಳೂರಿಗೆ ಭೇಟಿ ಕೊಟ್ಟಿದ್ದರು ಆ ಭೇಟಿ ವೇಳೆ ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನು ಕರೆಸಿಕೊಂಡು ಕೂಡ ಮಾತನಾಡಿದರು ಅಂದರೆ ಮುಂದಿನ ಚುನಾವಣೆಯ ಉಸ್ತುವಾರಿ ಜೊತೆಗೆ ಪಕ್ಷದ ಮುನ್ನಡೆಸುವ ಕುರಿತು ತಾವು ಯೋಚನೆ ಮಾಡಬೇಕು ಮತ್ತು 2023 ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಸಲಹೆ ಸೂಚನೆಯನ್ನು ಕೊಡಬೇಕು ಅಂತ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದರು ಇಂಥ ಹೊತ್ತಿನಲ್ಲಿ ಅಂದರೆ ಬಸವರಾಜ ಬೊಮ್ಮಾಯಿ ಅವರ ಒಂದು ಈಗಾಗಲೇ 40% ಒಂದು ಭ್ರಷ್ಟಾಚಾರ ನಡೀತಿದೆ ಅನ್ನೋ ಆರೋಪ ಕೂಡ ಬಲವಾಗಿ ಕೇಳಿಬಂದಿದೆ ಇಂಥ ಹೊತ್ತಿನಲ್ಲಿ ಪಕ್ಷದಲ್ಲಿ ಕಳೆದ 1 ವರ್ಷದಲ್ಲಿ ಒಂದು ಉತ್ತಮ ಆಡಳಿತ ನೀಡುವುದಕ್ಕಿಂತ ಹೆಚ್ಚಾಗಿ ವೈಫಲ್ಯಗಳು ವಿಜೃಂಭಿಸುತ್ತವೆ ಹೀಗಾಗಿ ಇದೇ ನಾಯಕತ್ವದಲ್ಲಿ ಮುಂದಿನ ಚುನಾವಣೆಯನ್ನು ಎದುರಿಸಿದರೆ ಬಿಜೆಪಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಎಂಬ ಭಾವನೆ ಬಹುತೇಕ ಶಾಸಕರಲ್ಲಿ ಮನೆ ಮಾಡಿದೆ ಹೀಗಾಗಿ ಮುಂದಿನ ಚುನಾವಣೆಯ ನೇತೃತ್ವವನ್ನು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ವಹಿಸಿಕೊಳ್ಳಬೇಕು ಅಂತ ಕನಿಷ್ಠ ಪಕ್ಷದ 70 ಶಾಸಕರು ಅವರ ಬೆನ್ನು ಬಿದ್ದಿದ್ದಾರೆ ಈ ನಿಟ್ಟಿನಲ್ಲಿ ಅವರು ಕೂಡ ಒಂದು ಗಂಭೀರವಾದ ಒಂದು ಆಲೋಚನೆಯನ್ನು ಮಾಡ್ತಿದ್ದಾರೆ ಅದೇ ರೀತಿ ಹೈಕಮಾಂಡ್ನಿಂದ ಏನಾದರೂ ಗ್ರೀನ್ ಸಿಗ್ನಲ್ ಬಂದರೆ ಆ ಉಸ್ತುವಾರಿ ಮತ್ತು ಜವಾಬ್ದಾರಿಯನ್ನು ಬಿ ಎಸ್ ಯಡಿಯೂರಪ್ಪ ಅವರು ವಹಿಸಿಕೊಳ್ಳಲು ಸಿದ್ಧರಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿಬಂದಿವೆ